ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ. ಇದೀಗ ಬಂದ ಸುದ್ದಿ, ಇದೇ ಅಕ್ಟೋಬರ್ 21ರಂದು ಹೆಡ್ ಬೂಸ್ಟ್ ಚಿತ್ರ ಬಿಡುಗಡೆ ಆಗ್ತದೆ. ಸಿನಿಮಾ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಚಿತ್ರದ ನಾಯಕ ಡಾನ್ ಜಯರಾಜ್ ಹೊರಬಂದಿದ್ದಾರೆ. ಡಾನ್ ಜಯರಾಜ್ ಅವರ ಮುಂದಿನ ನಡೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಅಲರ್ಟ್ ಆಗಿರಿ, ಯಾಕೆಂದ್ರೆ ಚಿತ್ರ ಮಂದಿರಗಳ ಮೂಲಕ ನಿಮ್ಮೂರಿಗೆ ಬರ್ತಿದ್ದಾರೆ ನಮ್ಮ ಡಾನ್ ಜಯರಾಜ್. ಯಾಕ್ರೋ ಮೌನವಾಗಿದ್ದೀರಾ? ಏನಾರ ಮಾತಾಡ್ರೋ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ತುಂಬ ದಿನ ಬದುಕಿರ್ಬೇಕಂದ್ರೆ ಏನು ಮಾಡಬೇಕು? ಲವ್ ಮಾಡಬಾರ್ದಾ? ಕೋಕ್ ಕುಡಿಬೇಕಾ? ಇಲ್ಲ, ನೀರು ಕುಡಿಬೇಕಾ? ಅದು ಅಲ್ಲ. ಮತ್ತೇನು ಮಾಡ್ಬೇಕು ನೀನು ಹೇಳ? ತುಂಬ ದಿನ ಬದುಕಿರ್ಬೇಕಂದ್ರೆ ಸಾಯ್ದೇ ಇರಬೇಕು. ನಾನು ಅವತ್ತೇ ಹೇಳಿದೆ ಈ ಸೊಳ್ಳೆನೆಲ್ಲ ಒಳಗಡೆ ಬಿಡಬೇಡ ಅಂತ. ಆಚೆ ಪೊಲೀಸರು ಇದಾರಪ್ಪ, ಎತ್ತಾಕೊಂಡು ಹೋಗ್ಬಿಟ್ರೆ? ಲೈ, ಮಾಡಿರೋದು ನಾವು, ನಿನಗೆ ಯಾಕೆ ಹೆದರಿಕೆ? ಆಹಾಹಾ, ನಿಮ್ಗಳ ಜೊತೆ ನಾನು ಇಲ್ವಾ? ಸರಿ, ಬಿರಿಯಾನಿ ಎಲ್ಲಿಂದ ತಂದೆ? ಬಾಬು ಅಂಗಡಿಲಿ. ಲೇ, ಅಲ್ಲಿ ಯಾಕೋ ತಂದೆ? ಸರಿ ಬಿಡ್ರೋ, ಯಾವುದೋ ಒಂದು ತಂದ ತಾನೆ, ತಿನ್ರೋ. ಅಂಕಲ್ ಸಿಕ್ಕಿದ್ದ? ಸಿಕ್ಕಿದ್ದ. ಎಷ್ಟು ಕೊಟ್ಟ? 1,000 ರೂಪಾಯಿ ಕೊಟ್ಟ. ಏ, ಈ ಅಂಕಲ್ ಇದೇ ಆಗೋಯ್ತು. ನಾವೇನ್ ನಾಯಿಗಳ? ಅವ್ನು ಬಿಸ್ಕೆಟ್ ಹಾಕ್ದಂಗೆ 1,000 ರೂಪಾಯಿ ಕೊಡೋದು ನಾ ತಗೊಳಕ್ಕೆ? ಗಾಳಿ ಹೇಳ್ದಂಗೆ ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಲಕ್ಷ ಲಕ್ಷ ದುಡ್ಕೊಂಡು ತಿಂತಾರದು ಅವನು, 1,000 ರೂಪಾಯಿ ನಮಗ್ ಕೊಡ್ತಾನ? ಅಂಕಲ್ ನಾ ಹೊಡಿಲೇಬೇಕು. ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಅಂಕಲ್ ಯಾರನ್ನ ದೊಡ್ಡದಾಗ ಕೆತ್ತ ಹಾಕಿ ಹಾಕ್ತಾನೆ, ನಾವೇ ಅಪ್ಪ ಸುಮ್ಮನೆ ಹೊಡಿಬೇಕು? ಅದೇ ದುಡ್ಡು ಹೊಡಿಯೋಣ ಬಿಡು. ಅದೆಲ್ಲ ಸರಿ, ಈ 1,000 ರೂಪಾಯಲ್ಲಿ ಇವಾಗ ನಾವೇನು ಮಾಡೋಣ? ಮಾಡೋದು ಈ ವಾರ ಡಾಲಿ ದೊಡ್ಡ ಬುಷ್ ಮೂವಿ ರಿಲೀಸು. ನನಗೆ ಗೊತ್ತಿರಂಗೆ ಇವತ್ತು ಬುಕ್ಕಿಂಗ್ ಓಪನ್ ಅನ್ಸುತ್ತೆ, ಹೋಗೋಣ? ಕರೆಕ್ಟ್ ಕರೆಕ್ಟ್, ಅದಕ್ಕೆ ಹೋಗೋಣ. ತಮಾಷೆ ಏನು ಗೊತ್ತಾ, ನಾನು ಆಲ್ರೆಡಿ ಬುಕ್ ಮಾಡಾಯ್ತು. ಲೈ, ಪಳಾರ್ ನನ್ನ ಮಗ ಕೊಡೋ ನೀನು. ಎಷ್ಟು ಟಿಕೆಟ್ ಮಾಡಿದ್ಯಾ? 5 ಟಿಕೆಟ್ ಮಾಡಿದ್ದೀನಿ. ಇರೋದು ನಾವು 4 ಜನ, 5 ಟಿಕೆಟ್ ಯಾರಿಗೆ ಮಾಡಿದೆ? ಡಾಲಿ ಮೂವಿ 5 ಟಿಕೆಟ್ ಬಾಕಿ ಉಳಿದಿತ್ತು, ತಗೊಂಬಿಟ್ಟೆ. ಇನ್ನೊಂದು ಟಿಕೆಟ್ ಯಾರನ್ನ ಕರ್ಕೊಂಡು ಹೋಗ್ತೀಯೋ? ಏನು, ನೀನು ನಳೆ ಡೌನ್ ಕರ್ಕೊಂಡು ಹೋಗೋಣ? ಆ ಪಟ್ಟೇನು ಕರ್ಕೊಂಡು ಹೋಗ್ಬಿಡೋಣ. ಯಾವ ಪಟ್ಟ? ಏ, ಅದೇ ಕೊಡ ಪಟ್ಟ ಮುರುಗನು. ಅವನೇ ದೊಡ್ಡ ಮೆಂಟಲ್ ನನ್ನ ಮಗ. ಯಾವಾಗ ಎಲ್ಲಿರ್ತಾನೆ ಏನ್ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ. ಅವನ ಕರ್ಕೊಂಡು ನಾವು ಫಿಲಮ್ಗೆ ಹೋಗೋಣ. ದೂರದಲ್ಲಿ ಯಾರೋ. ಏ, ಅವೆಲ್ಲ ಆಗಲ್ಲ. ಕೇಳದೆ ನಿಮಗೀಗ ದೂರದಲ್ಲಿ ಯಾರು. ಇವನ್ ಯಾವಾಗ ಬಂದ ನಮ್ಗೇನೋ ಗೊತ್ತು. ಒಂದೊಂದು ಗೋಳು. ಹಾ, ಬನ್ನಿ ಬನ್ನಿ ಬನ್ನಿ. ಯಾವಾಗ ಬಂದ್ರಿ? 1955. ಓ, ನೀವು ಅವಾಗಲೇ ಬಂದ್ರಾ? ನಾನು ಜಸ್ಟ್ ಇವಾಗ ಬಂದೆ. ಮಗ, 21ನೇ ತಾರೀಕು ಫ್ರೀನಾ? ಯಾಕೆ ಬಸ್? 21ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನೀನು ಫ್ರೀನಾ?
ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಫ್ರೀನೇ. ಹಂಗಂದ್ರೆ ಜೆ ಪಿ ನಗರ ಇನ್ನು ಅಕ್ಷಕ್ ಬಂದ್ಬಿಡು. ಬಸ್ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಫ್ರೀನೇ, ಆದ್ರೆ ಆ ಟೈಮಲ್ಲಿ ಬಿಸಿಯಾಗಿ ನಾಷ್ಟ ಮಾಡ್ತಾ ಇರ್ತೀನಿ. ಮೆಂಟಲ್ ತರ ಮಾತಾಡ್ತಾ ಇದೀಯ, ನಾಷ್ಟ ಯಾರಾದ್ರೂ ದಿನ ಪೂರ್ತಿ ಮಾಡ್ತಾರಾ? ಬಸ್ ಹಂಗಾರೆ 21ನೇ ತಾರೀಕು 8 ಬುಷ್ ಮೂವಿ ರಿಲೀಸ್ ಆಗ್ತದೆ, ಬರ್ತೀನಿ ಬಸ್. ಟಿಕೆಟ್ ಫ್ರೀ ಇದೆ, ಬಂದ್ಬಿಡು. ಹಂಗಾದ್ರೆ ಕಾರ್ಟೂನು ಕರ್ಕೊಂಡ್ ಬಂದ್ಬಿಡ್ತೀನಿ. ಆಗಲ್ಲ ಬಸ್, ಏನ್ ಬಸ್, ನನ್ನ ಕರೆದಿರಿ ನಾನು ಬರ್ತೀನಿ ಅಂತ ಹೇಳಿದೆ. ಇನ್ನೊಂದು ಟಿಕೆಟ್ ಫ್ರೀ ಆಗಿದೆ ಅಂತ ಹೇಳ್ತಿದ್ದೀರಾ, ಕಾರ್ಟೂನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳ್ತಿದ್ದೀರಾ? ಅದಂಗಾಗಲ್ಲಪ್ಪ, ಇರೋದು ಒಂದೇ ಟಿಕೆಟು, ಆ ಒಂದು ಟಿಕೆಟಲ್ಲೇ ನಿನ್ನ ಕರೀತಾರದು. ಓಕೆ 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 ಓಕೆ, ನನ್ನನ್ನು ಕರೆದು ಇನ್ನೊಂದು ಟಿಕೆಟ್ ಫ್ರೀ ಆಗಿದೆ ಅಂತ ಹೇಳಿದ್ರೆ ನನಗೆ 2 ಟಿಕೆಟ್ ಫ್ರೀ ಆಗಿದೆ ಅಂತ ಹೇಳ್ಕೊಂಡೆ. ಬೆಳಗ್ಗೆ 9 ಗಂಟೆ ಐನಾಕ್ಸ್ ಬಂದ್ಬಿಡು ಸರ್, 9 ಗಂಟೆಗೆ ಬಿಸಿ ಬಿಸಿ. ಲೋ ಇವಾಗ ತಾನೇ ಫ್ರೀ ಇದ್ದೀನಿ, ಬರ್ತೀನಿ ಅಂದಲೋ. ನಾನು ಫ್ರೀ ಆಗಿದ್ರು ಬಿಸಿಯಾಗಿ ನಾಷ್ಟ ಮಾಡ್ತಾ ಇರ್ತೀನಿ ಅಂತ ಹೇಳ್ದೆ. ಏನು ನಿಂದು? ಮಗ ಒಂದು ಕೆಲಸ ಮಾಡು, 21ನೇ ತಾರೀಕು ನಾಷ್ಟ ಆದ್ಮೇಲೆ ಸೆಂಟ್ರಲ್ ಮಾಲ್ಗೆ ಬಂದ್ಬಿಡು. ಮಾಲ್ಗ ಇವಾಗಲೇ ಅವರು ಥಿಯೇಟ್ರಿಗೆ ಬರೋಕೆ ಕೇಳಿದ್ರು, ನೀವು ನೋಡಿದ್ರೆ ಮಾಲ್ಗೆ ಬರೋಕೆ ಕೇಳಿದ್ರೆ ಶಾಪಿಂಗ್ ಏನಾದ್ರು ಮಾಡೋಕೆ ಹೋಗ್ತೀವಾ ಏನು? ಐನಾಕ್ಸ್ ಥಿಯೇಟರ್ ಇರೋದೇ ಸೆಂಟ್ರಲ್ ಮಾಲಲ್ಲಿ. ಓ ಓಕೆ ಓಕೆ ಓಕೆ, ಇವಾಗ ನನಗೆ ಫುಲ್ ಅರ್ಥ ಆಯಿತು ಸರ್. ಓಕೆ, ಕ್ಲಿಯರ್ ಆಗಿ ಹೇಳಿ ನಾನು 8 ಗಂಟೆಗೆ ಬರಬೇಕು. 21ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಾಷ್ಟ ಮಾಡ್ತಾ ಇರ್ತೀನಿ. ನಾಷ್ಟ ಆದಮೇಲೆ ಯಾವತ್ತಾದರೂ ಟೀ ಕುಡಿತೀನಿ, ಬಟ್ ಯಾವಾಗಲೂ ಟೀ ಕುಡಿಯಲ್ಲ. ಇದೇ ಥರ ಒಂದಿನ ಟೀ ಬದಲು ಕಾಫಿ ಕೊಟ್ಬಿಟ್ಟು ಫುಲ್ ಹೊಟ್ಟೆ ಎಲ್ಲ ಫುಲ್ ಲೂಸ್ ಮೋಷನ್ ಆಗೋಯ್ತು. ಯೋ ಮಗ, ನೀನು ಡೈಲಿ ಏನು ಮಾಡ್ತಾ ಇದೀಯ ಅಂತ ಹೇಳ್ತಾ ಇದೀಯ ತಾನೇ? ಕರೆಕ್ಟೆ. 21ನೇ ತಾರೀಕು ಬರೋ ಶುಕ್ರವಾರ 9 ಗಂಟೆಗೆ ಏನು ಮಾಡ್ತಾ ಇರ್ತೀಯ? 21ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಾಷ್ಟ ಮಾಡ್ತಾ ಇರ್ತೀನಿ. ನಾಷ್ಟ ಆದಮೇಲೆ ಟೀ ಕುಡಿಯಲ್ಲ ಬಸ್. ಯಾಕೆ? ಯಾಕಂದ್ರೆ ನಾವು ಎರಡು ಬುಷ್ ಮೂವಿಗೆ ಹೋಗ್ತೀವಲ್ಲ. 21ನೇ ತಾರೀಕು ಎರಡು ಬುಷ್ ಫಿಲಮ್ಮು, 9 ಗಂಟೆ ಐನಾಕ್ಸ್ ಥಿಯೇಟ್ರು, ಮಿಸ್ ಮಾಡ್ಬೇಡ, ಬಂದ್ಬಿಡು. 200 ರೂಪಾಯಿ ಟಿಕೆಟ್ ಮಗ, ವೇಸ್ಟ್ ಮಾಡ್ಬಾಡ್ವೋ. ಬಸ್ ಏನು ಬಸ್, ಈಗ ಫ್ರೀ ಟಿಕೆಟ್ ಅಂದಿದ್ದಕ್ಕೆ ನಾನು ಟೀ ಕೂಡ ಕುಡಿದೇ ಬರ್ತೀನಿ ಅಂತ ಹೇಳಿದೆ. ಇವಾಗ ನೋಡಿದ್ರೆ ದುಡ್ಡು ಕೇಳ್ತಿದ್ದೀರಾ? ಓ, ನಮ್ಮ ಕೈಲಿ ಆಗ್ತಾ ಇಲ್ಲ ಕಣೋ. ನಿಮ್ಮ ಹತ್ರ ನಾನು ದುಡ್ಡು ಕೇಳಿಲ್ಲ ಮಗ. ಹಂಗಾದ್ರೆ 1 ಟಿಕೆಟ್ ತೊಗೊಂಡ್ರೆ ಇನ್ನೊಂದು ಟಿಕೆಟ್ ಫ್ರೀನಾ? 200 ರೂಪಾಯಿ ಕೊಟ್ಟು 5 ಟಿಕೆಟ್ ತೊಗೊಂಡಿದ್ದೀವಿ ಕಣೋ. ಓ, 200 ರೂಪಾಯಿಗೆ 5 ಟಿಕೆಟಾ? 1000 ರೂಪಾಯಿ ಮಗ. ಹಂಗಾದ್ರೆ 25 ಟಿಕೆಟ್ ತೊಗೊಂಡಿದ್ದೀರಾ? ನನ್ನ ಹತ್ರ 5 ಟಿಕೆಟ್ ಅಂತ ಹೇಳಿದ್ರಿ, ಕಾಟನ್ನು ಕರ್ಕೊಂಡ್ಬರಲ್ಲ ಅಂತ ಹೇಳಿದ್ದಕ್ಕೆ ಬೇಡ ಅಂದ್ಬಿಟ್ರಿ. ಇವಾಗ ನೀನು ಬರ್ತೀಯೋ ಬರಲ್ವೋ? ಬಸ್ ಏನು ಬಸ್ ಹಿಂಗೆ? ಏ, ನಾನು ಏನೋ ಹೇಳಿದ್ ನಿನಗೆ, ಎಡ್ಡು ಬುಷು ಫಿಲಮ್ದು 1 ಟಿಕೆಟ್ಗೆ 200 ರೂಪಾಯಿ, 5 ಟಿಕೆಟ್ಗೆ 1000 ರೂಪಾಯಿ. ಈ ಸಡೆ ನನ್ನ ಮಗನಿಗೆ 4 ಟಿಕೆಟ್ ತೊಗೊಂಡ್ರೆ 5 ಟಿಕೆಟ್ ತೊಗೊಂಡಿದ್ದಾನೆ. ಏ, ನೀ ಬರ್ತೀಯೋ ಬರಲ್ಲ? ಈಗ ನನಗೆ ಎಲ್ಲನೂ ಅರ್ಥ ಆಯ್ತು ಸರ್, ಬರ್ತೀನಿ ಬಸ್. ಎಲ್ಲನೂ ಅರ್ಥ ಆಯ್ತಾ? ಎಲ್ಲ ಕ್ಲಿಯರ್ ಆಯ್ತಾ? ಏನು ಡೌಟ್ ಇಲ್ಲ ತಾನೆ? ಐನಾಕ್ಸ್ ಥಿಯೇಟರ್ ಎಲ್ಲಿರೋದು? ಸೆಂಟ್ರಲ್ ಮಾಲಲ್ಲಿ. ಸೆಂಟ್ರಲ್ ಮಾಲ್ ಎಲ್ಲಿರೋದು? ಜೆ ಪಿ ನಗರ. ಹಾಂ ಸರಿ ಸಾರಿ ಮಗ, ಸ್ವಲ್ಪ ಶಾರ್ಟ್ ಟೆಂಪರ್ ನನಗೆ. ಹಾಂ, ಬೇಜಾರು ಮಾಡ್ಬೋದ. ಲವ್ ಬಾ ಈ ಕಡೆ ಬಾ. ಅವನು ಆರಾಮಾಗೇ ಇದ್ದಾನೆ, ನೀನು ಆರಾಮಾಗು ಫಸ್ಟು. ನೋಡು ಮಗ, 21ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಹೆಡ್ ಬುಷ್ ಮೂವಿಗೆ ಬಾ, ಸರಿನಾ? ಬಸ್ ಒಂಬತ್ತು ಗಂಟೆಗೆ ಬಿಸಿ ಬಸ್. 9 ಗಂಟೆ ಪೊಲೀಸರಿಗೆ ಬೇಕಾಗಿದ್ದ ಕೊಲೆಗಡುಕರಲ್ಲಿ ಒಬ್ಬ ನಿನ್ನೆ ರಾತ್ರಿ ಯಾರೂ ಇಲ್ಲದ ಜಾಗದಲ್ಲಿ ತನ್ನ ಬಳಿ ಇದ್ದ ಪಿಸ್ತೂಲಿನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇದೀಗ ಬಂದ ಸುದ್ದಿ, ಇದೇ 21ನೇ ಅಕ್ಟೋಬರ್ ಹೆಡ್ ಬುಷ್ ಚಿತ್ರ ಬಿಡುಗಡೆ ಆಗ್ತದೆ. ಸಿನಿಮಾ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಚಿತ್ರದ ನಾಯಕ ಡಾನ್ ಜಯರಾಜ್ ಹೊರಬಂದಿದ್ದಾರೆ. ಡಾನ್ ಜಯರಾಜ್ ಅವರ ಮುಂದಿನ ನಡೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಅಲರ್ಟ್ ಆಗಿರು, ಯಾಕೆಂದ್ರೆ ಚಿತ್ರ ಮಂದಿರಗಳ ಮೂಲಕ ನಿಮ್ಮೂರು ಬರ್ತಿದ್ದಾರೆ ನಮ್ಮ ಡಾನ್ ಜಯರಾಜ್.
ಇಪ್ಪತ್ತೊಂದನೇ ತಾರೀಕು ಏನು ಮಾಡ್ತಾ ಇದೀಯಾ? ನಾನು ಥಿಯೇಟ್ರಲ್ಲಿ ಇರ್ತೀನಿ. ಯಾವ ಥಿಯೇಟ್ರಲ್ಲಿ? ಜೆ ಪಿ ನಗರ್ ಸಿದ್ದೇಶ್ವರ ಥಿಯೇಟರ್. ಏನಕ್ಕೆ? ನಮ್ಮ ಎಡ್ಮಿಸ್ ಮೂವಿ ನೋಡೋಕ್ಕೆ. ಒಬ್ಬನೇ ಹೋಗ್ಬಿಡೋಣ, ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರನ್ನ ಕರ್ಕೊಂಡು ಹೋಗಿ. ಅಣ್ಣ ಹೋಗಕ್ಕೆ ಮುಂಚೆ ನಾಷ್ಟ ಮಾಡ್ಕೊಂಡು ಹೋಗ್ಬಿಡಲಾ?